ಇರ್ತಾ ಇದೆ ರಣಕಣ ರಾಜ್ ನ್ಯೂಸ್ ನಲ್ಲಿ ಲೋಕ ದರ್ಶನ ಅಂದ್ರೆ ರಾಜ್ ನ್ಯೂಸ್ ಸರ್ವೆಯನ್ನ ಮಾಡ್ತಾ ಇರೋದು ಮೆಗಾ ಸರ್ವೆಯನ್ನ ಮಾಡ್ತಾ ಇರೋದು ನಿಮ್ ಕೂಡ ಗೊತ್ತು ಕೂಡ ಗೊತ್ತು ಗೆ ಸಾಕಷ್ಟು ಕಾಲ್ಸ್ ಗಳು ಬಂದಿದೆ ಎಲ್ಲಾ ಕ್ಷೇತ್ರಗಳು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳು ಕೂಡ ಇವತ್ತಿಗೆ ಕಂಪ್ಲೀಟ್ ಆಗಿ ಮುಗಿಸ್ತಾ ಇದೀವಿ ಇವತ್ತು ಬಳ್ಳಾರಿ ಕ್ಷೇತ್ರದ ಒಂದು ಆಳ ಅಗಲ ಯಾವ ತರ ಇತ್ತು ಅಂತ ರಾಜ್ ನ್ಯೂಸ್ ನಲ್ಲಿ ಸರ್ವೆಯನ್ನ ಮಾಡಿದ್ದು ಕ್ಷಣ ಕ್ಷಣಕ್ಕೂ ಕೂಡ ಬಳ್ಳಾರಿ ಲೋಕ ಕದನ ಕೂಡ ಕುತೂಹಲವನ್ನ ಸೃಷ್ಟಿಸ್ತಾ ಇದೆ ಯಾರಿಗೆ ಇಲ್ಲಿ ಗಣಿನಾ ಆಳ್ವಿಕೆ ಮಾಡುವ ಅದೃಷ್ಟ ಒಲಿಯತ್ತೆ ಅಂತ ಶ್ರೀರಾಮ್ಲು ಹಾಗೆ ತುಕಾರಾಮ್ ಇಬ್ರು ಕೂಡ ಇದ್ದಾರೆ ಇಬ್ಬರಲ್ಲಿ ಯಾರಿಗೆ ಸಿಗತ್ತೆ ಅನ್ನುವಂಥದ್ದು ಇವತ್ತು ವಾರ್ ರೂಮ್ಗೂ ಕೂಡ ಸಾಕಷ್ಟು ಕರೆಗಳು ಬಂದಿದೆ ಈ ಒಂದು ಮುಂದಿಡುವಂತಹ ಟೈಮ್ ಬಂತು ಖಂಡಿತವಾಗ್ಲು ಗಣಿನಾಡಿನಲ್ಲಿ ಯಾರು ಗೆದ್ದಿ ಬೀಗ್ತಾರೆ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು ನಮ್ಮ ರಾಜ್ ನ್ಯೂಸ್ಗೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಕರೆಗಳು ಬಂದಿದೆ ಜೊತೆಗೆ ಬಳ್ಳಾರಿ ರಣಕಣ ಯಾವ ರೀತಿಯಾಗಿದೆ ಅಂದ್ರೆ ಕೆಲವೊಂದಿಷ್ಟು ಜನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಬಿಜೆಪಿ ಇತ್ತು ಆ ಸಂದರ್ಭದಲ್ಲಿ ಏನ್ ಕೆಲಸ ಕಾರ್ಯಗಳು ಮಾಡಿದೆ ಅಂತ ಕೆಲವೊಂದಿಷ್ಟು ಜನ ಹೇಳಿದ್ರೆ ಇಲ್ಲ ಬಿ ಶ್ರೀರಾಮುಲು ಅವರು ಎಲ್ಲರ ಜೊತೆಗೆ ಒಗ್ಗೂಡಿಸ್ಕೊಂಡು ಹೋಗ್ತಾರೆ ಹಾಗೆ ಮತ್ತೊಂದು ಕಡೆ ಪ್ರಬಲ ಸಮುದಾಯದ ನಾಯಕ ಎಸ್ ಟಿ ಕ್ಷೇತ್ರವನ್ನ ಪ್ರತಿನಿಧಿಸೋದು ಬಳ್ಳಾರಿ ಕ್ಷೇತ್ರ ಇಲ್ಲಿ ಅದೇ ಸಮುದಾಯದ ನಾಯಕರನ್ನ ಕಳಕಿಡಿಸಿರುವಂತದ್ದು ಎಲ್ಲೋ ಒಂದು ಕಡೆ ಜನರ ಓಲೈಕೆಗೆ ಮತದಾರರನ್ನ ಸೆಳೆಯುವುದಕ್ಕೆ ಆಗಿರ್ಬೋದು ಆದರೆ ಅಲ್ಲಿ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಈಗ ದೇಶಕ್ಕೆ ಪ್ರಧಾನಿ ಮೋದಿ ಇರಲಿ ಪಕ್ಷ ನೋಡ್ಬಿಟ್ಟು ಮತ ಹಾಕುವಂತಹ ಅಂದ್ರೆ ರಾಜ್ಯದಲ್ಲಿರುವಂತಹ ನಮ್ಮ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸುವಂತ ನಾಯಕ ಬೇಕು ಯಾವೊಬ್ಬ ಸಂಸದ ಕರೆಕ್ಟ್ ಆಗಿ ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರದಲ್ಲಿ ಧ್ವನಿ ಎತ್ತಿದ್ದಾನೆ ಅನ್ನುವಂತಹ ಪ್ರಶ್ನೆ ಮಾಡುವಂತಹ ಜನರಿಗೆ ಈ ಬಾರಿ ಗೆಲ್ಲಿಸ್ ಕಳಿಸುವಂತಹ ಸಂಸದರೇ ಉತ್ತರ ಕೊಡಬೇಕಾಗುತ್ತೆ ಈ ಬಾರಿ ಆದ್ರೂ ಕೂಡ ಧ್ವನಿ ಎತ್ತಿ ರಾಜ್ಯಕ್ಕೆ ಬೇಕಾದಂತಹ ಅನುದಾನವನ್ನ ತರ್ತಾರ ರಾಜ್ಯದ ಅಭಿವೃದ್ಧಿ ಅತಿ ಹೆಚ್ಚು ಟ್ಯಾಕ್ಸ್ ಪೇ ಮಾಡಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರವಾಗಿ ರಸ್ತೆಗಳು ನೀರಾವರಿ ಯೋಜನೆಗಳು ಬರೀ ಕೇವಲ ಇಷ್ಟೇ ಅಲ್ಲ ಆಸ್ಪತ್ರೆಗಳಾಗಿರ್ಬೋದು ಎಲ್ಲವೂ ಕೂಡ ಇನ್ನು ಕುಂಟೆ ನೆಪದಲ್ಲಿ ಬರೀ ಹೇಳಿಕೆಗಳನ್ನ ಕೊಡ್ತಾರೋ ಹೊರತು ಎಲ್ಲವೂ ಕೂಡ ಮಂದಗತಿಯಲ್ಲೇ ಸಾಕ್ತಾ ಇರುವಂತ ಸೊ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಸಂಸದನ ಹೊಣೆಗಾರಿಕೆ ಏನಿರುತ್ತೆ ಅದನ್ನ ಆತ ನಿಭಾಯಿಸಬೇಕಾಗುತ್ತೆ ಈಗ ದೇವೇಂದ್ರಪ್ಪ ಅವರು ವಯಸ್ಸಹಜವಾಗಿ ಅವರಿಗೆ ಏಜ್ ಆಗಿದೆ ಅವರಿಗೆ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡೋದಕ್ಕಾಗಲ್ಲ ಅನ್ನುವ ಮಾತುಗಳು ಬಂದಿತ್ತು ಪವಿತ್ರ ಆದ್ರೆ ಏನೇ ಆದ್ರೂ ಕೂಡ ಮೊದಲೇ ನಾವು ಅಂದುಕೊಂಡ ರೀತಿ ಅಂದ್ರೆ ಒಬ್ಬ ಯುವಕರಿಗೆ ಆದ್ಯತೆಯನ್ನ ಕೊಟ್ರೆ ಅವರು ಪ್ರಬಲವಾಗಿ ಸಮರ್ಥವಾಗಿ ಆ ಕ್ಷೇತ್ರವನ್ನ ನಿಭಾಯಿಸುವಂತ ಹೊಡೆ ಹೊತ್ಕೊಳ್ತಾರೆ ಈಗ ಹೌದು ಈಗ ಕೆಲವೊಂದಿಷ್ಟು ಸಿದ್ಧಾಂತಗಳು ಬೇರೆ ಹೇಳುತ್ತೆ ಪಕ್ಷದಲ್ಲಿರುವಂತ ಸಿದ್ಧಾಂತಗಳು ಆದ್ರೆ ಜನರ ಅಭಿಪ್ರಾಯ ಅಂತಿಮ ಅಲ್ವಾ ಇಲ್ಲಿ ಅಂತ ಖಂಡಿತ ಸೊ ಹಾಗಾಗಿ ಇವತ್ತು ನಾವು ಕೂಡ ಹಾಗಾಗಿ ಜನರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಟ್ಟಿದ್ದು ಜನರ ಮೈಂಡ್ ಸೆಟ್ ಕೂಡ ಒಂದೇ ತರ ಇರಲ್ಲ ಕಳೆದ ಬಾರಿ ಬಿಜೆಪಿಯನ್ನ ಗೆಲ್ಸಿದ್ರು ಬಿಜೆಪಿ ಏನ್ ಮಾಡ್ತು ನಮ್ಮ ಕ್ಷೇತ್ರಕ್ಕೆ ಅನ್ನುವಂತ ಕೂಡ ಬಹಳ ಮುಖ್ಯ ಆಗುತ್ತೆ ಸೊ ಆ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಬಂದ ಕಾಲ್ಗಳು ಜೊತೆಗೆ ಯಾರ ಪರವಾಗಿ ಎಷ್ಟು ಮತಗಳು ಬಂದಿದೆ ಏನು ಎತ್ತ ಎಲ್ಲವನ್ನ ನಾವು ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಒಟ್ಟಾರೆ ಬಂದಂತಹ ಕರೆಗಳನ್ನ ನಾವು ನೋಡ್ತಾ ಹೋಗೋಣ ಇವತ್ತು ರಾಜ್ ನ್ಯೂಸ್ಗೆ ಬಳ್ಳಾರಿ ಲೋಕ ಕದನದಲ್ಲಿ ನಾವು ಸ್ವೀಕರಿಸಿದ ಕರೆಗಳು ಒಟ್ಟಾರೆ ಎಂಟು ಸಾವಿರದ ಇನ್ನೂರ ತೊಂಬತ್ತೆಂಟು ಮತಗಳು ಒಟ್ಟಾರೆ ಸ್ವೀಕರಿಸಿದಂತಹ ಮತಗಳು ಇಲ್ಲಿ ಕಾಂಗ್ರೆಸ್ಗೆ ಎಷ್ಟು ಬಿಜೆಪಿಗೆ ಎಷ್ಟು ಅಂತ ಕಾಂಗ್ರೆಸ್ ಪರ ಒಲವು ಮೂರ್ ಸಾವಿರದ ಇನ್ನೂರ ಎರಡು ಕರೆಗಳು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿಯೇ ಬಳ್ಳಾರಿ ಕ್ಷೇತ್ರದ ಗದ್ದುಗೆಯನ್ನು ಅಲಂಕಾರ ಮಾಡಬೇಕು ಅಂತ ಜನರು ಒಲವನ್ನ ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಪುರುಷರ ಸಂಖ್ಯೆ ನೋಡೋದಾದ್ರೆ ಎರಡ್ ಸಾವಿರದ ಅರವತ್ತೊಂದು ಪುರುಷರು ಕಾಂಗ್ರೆಸ್ ಪರವಾಗಿ ಒಲವನ್ನು ವ್ಯಕ್ತಪಡಿಸಿದ್ರೆ ಮಹಿಳೆಯರು ಸಾವಿರದ ನಲ್ವತ್ತೊಂದು ಜನ ಮಹಿಳೆಯರು ಏನು ಕಾಂಗ್ರೆಸ್ ಪರವಾಗಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಪವಿತ್ರ ಹಾಗಿದ್ರೆ ಬಿಜೆಪಿ ಹೇಗಿದೆ ಅಂತ ಇನ್ನ ಬಿಜೆಪಿ ಪರವಾಗಿ ಕಾಂಗ್ರೆಸ್ ಪರವಾಗಿ ಇಲ್ಲಿ ಮಹಿಳೆಯರು ಸಾವಿರ ಅಂತ ಹೇಳಿದ್ರೆ ಕಮ್ಮಿ ಏನಲ್ಲ ಸೊ ಬಿಜೆಪಿ ಪರವಾಗಿ ಐದು ಸಾವಿರದ ತೊಂಬತ್ತಾರು ಯಾರ್ ಗೆದ್ರು ಅಂತ ನಿಮಗೆ ಗೊತ್ತಾಗಿರತ್ತೆ ಯಾರು ಎಷ್ಟು ಪರ್ಸೆಂಟ್ ಮುಂದಿದ್ದಾರೆ ಅಂತ ಇಲ್ಲಿ ಪುರುಷರು ನಾಲ್ಕು ಸಾವಿರದ ಇನ್ನೂರ ಹತ್ತು ಜನ ಕಾಲ್ ಮಾಡಿದ್ರೆ ಮಹಿಳೆಯರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಎಂಟು ಮಹಿಳೆಯರು ಈ ಬಾರಿ ಕರೆ ಮಾಡಿರುವಂತದ್ದು ಈ ಬಾರಿ ಅಹ್ ಇನ್ನೊಂದಿಲ್ಲಿ ಗಮನಿಸ್ಬೇಕು ರೂಪ ಹಿಂದೆ ಗಣಿ ದಣಿಗಳಿಕೆ ಬಿಜೆಪಿಗೆ ಸೇರ್ಪಡೆ ಆಗೋದೆ ಬೇಡ ಅಂತ ಹೇಳಿದ್ರು ಮೂರು ವರ್ಷಗಳ ಕಾಲ ಅವರು ಜೈಲಲ್ಲಿ ಇದು ಬಂದವರು ಸಾಕಷ್ಟು ವಿವಾದಗಳನ್ನ ಹುಟ್ಟು ಹಾಕೊಂಡವ್ರು ಅಂತ ಸೊ ಹಾಗಾಗಿ ಅವರು ಹೋಗಿ ಕೊಪ್ಪಳದಲ್ಲಿ ಗಂಗಾವತಿಯಲ್ಲಿ ನಿಲ್ತಾರೆ ಕೆ ಆರ್ ಪಿ ಪಕ್ಷವನ್ನ ಸ್ಥಾಪನೆ ಮಾಡ್ಕೊಳ್ತಾರೆ ಗೆಲ್ತಾರೆ ಗೆದ್ದ ನಂತರ ಇವರಿಗೆ ರೆಡ್ಡಿ ಅವರ ಬಲ ಬೇಕಾಗಿತ್ತು ಸೊ ಶ್ರೀರಾಮುಲು ಅವ್ರಿಗೂ ಕೂಡ ಆಪ್ತರಿದ್ದಾರೆ ಸಮುದಾಯ ಕೂಡ ಅಲ್ಲಿ ಹೆಚ್ಚಾಗೇ ಇದೆ ಗಣಿ ಅವರ ಒಂದು ಬಲ ಕೂಡ ಅಲ್ಲಿ ಹೆಚ್ಚಾಗೇ ಇರೋದ್ರಿಂದಾಗಿ ಶ್ರೀರಾಮುಲು ಅವ್ರಿಗೆ ಈ ಬಾರಿ ತುಂಬಾ ಪ್ಲಸ್ ಜೊತೆಗೆ ಪವಿತ್ರ ಮೊದಲೇ ಹೇಳಿದ ರೀತಿಯಾಗಿ ನೀವು ಈಗ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಬಳ್ಳಾರಿ ಸೋನಿಯಾ ಗಾಂಧಿ ಅವರ ಸ್ಪರ್ಧೆ ನಂತರ ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಹೋಯ್ತು ಅಂದ್ರೆ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಬಿಜೆಪಿ ಎರಡ್ ಸಾವಿರದ ನಾಲ್ಕರಲ್ಲಿ ಛಿದ್ರ ಮಾಡಿದ ನಂತರ ಕಾಂಗ್ರೆಸ್ ಏದಕ್ಕೆ ಅಲ್ಲಿ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ ಈಗ ಬಳ್ಳಾರಿ ಅಂದ ತಕ್ಷಣ ರೆಡ್ಡಿ ಬ್ರದರ್ಸ್ ನೆನಪಾಗ್ತಾರೆ ಗಣಿ ರೆಡ್ಡಿ ಬ್ರದರ್ಸ್ ಅಂತ ನೆನಪಾಗ್ತಾರೆ ಮಟ್ಟಿಗೆ ರೆಡ್ಡಿ ಸಮುದಾಯ ಇಪ್ಪತ್ ಸಾವಿರ ಇದ್ರು ಕಡಿಮೆ ಅಲ್ಲ ಮತಗಳು ಒಂದು ಮತಗಳಿಗೆ ಪರದಾಡುವಂತ ಸ್ಥಿತಿ ಒಂದೊಂದು ಟೈಮಲ್ಲಿ ಇರುತ್ತೆ ಆದ್ರೆ ಶ್ರೀರಾಮುಲು ಅವರಿಗೆ ಶ್ರೀರಕ್ಷೆ ಇದೆ ರೆಡ್ಡಿ ಸಮುದಾಯದಿಂದ ಅದೆಲ್ಲೋ ಒಂದ್ ಕಡೆ ನೀವು ಹೇಳಿದ ಪ್ರಕಾರವಾಗಿ ಅವರಿಗೆ ಪ್ಲಸ್ ಪಾಯಿಂಟ್ ಕೂಡ ಆಗಬಹುದು ಅದ್ರ ಜೊತೆಗೆ ಎಸ್ ಟಿ ಮೀಸಲು ಕ್ಷೇತ್ರ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎರಡು ಕೂಡ ಇನ್ಕ್ಲೂಡ್ ಆಗಿ ಕಡೆ ಶ್ರೀರಾಮುಲು ಅವರಿಗೆ ಅದೆಲ್ಲ ಪ್ಲಸ್ ಆಗಬಹುದು ಆದ್ರೆ ಶ್ರೀರಾಮುಲು ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತ ನಾಯಕ ಆದ್ರೆ ಹೈಕಮಾಂಡ್ ನಿರ್ಧಾರ ಹೇಗಿದೆಯೋ ಗೊತ್ತಿಲ್ಲ ಪ್ರಬಲ ಸಮುದಾಯವನ್ನ ಸೆಳಿಬೇಕು ಅಂತಂದ್ರೆ ಆ ಕ್ಷೇತ್ರದಲ್ಲಿ ಆ ಸಮುದಾಯದ ನಾಯಕರನ್ನ ಇಳಿಸಬೇಕಾಗುತ್ತೆ ಈಗ ಎಸ್ ಸಿ ಮೀಸಲು ಕ್ಷೇತ್ರ ಎಸ್ ಟಿ ಮೀಸಲು ಕ್ಷೇತ್ರದಲ್ಲಿ ಆ ನಾಯಕರುಗಳೇ ಇರಬೇಕಾಗುತ್ತೆ ಸೊ ಎಲ್ಲ ಒಂದ್ ಕಡೆ ಪವಿತ್ರ ಈಗ ಬಿ ಶ್ರೀರಾಮುಲು ಅವರು ಕಣಕ್ಕಿಳಿದ್ರು ಕೂಡ ತುಕಾರಾಮ್ ಏನ್ ಕಡಿಮೆ ಅಲ್ಲ ಅವರು ಕೂಡ ಈ ಹಿಂದೆ ಕೆಲವೊಂದಿಷ್ಟು ವಿಚಾರದಲ್ಲಿ ಹೆಸರುವಾಸಿಯಾದಂತವರು ಚೈತನ್ಯ ತುಕಾರಾಮ್ ಅಂತಾನೆ ಹೆಸರು ಪಡ್ಕೊಳಂಥವರು ಎಲ್ಲವೂ ಕೂಡ ಕನ್ಫ್ಯೂಸ್ ಆಗಿತ್ತು ಟಿಕೆಟ್ ವಿಚಾರವಾಗಿ ಉಗ್ರ ಉಗ್ರಪ್ಪ ಅವರಿಗೆ ಸಿಗುತ್ತಾ ಇಲ್ಲಂದ್ರೆ ದೇವೇಂದ್ರಪ್ಪ ಅವರಿಗೆ ಕಂಟಿನ್ಯೂ ಆಗುತ್ತಾ ಅನ್ನುವಂತ ಈ ಒಂದು ವಿಚಾರ ಇನ್ನು ಬಳ್ಳಾರಿ ಕ್ಷೇತ್ರದಲ್ಲಿ ಗೊಂದಲದಲ್ಲಿ ಇದ್ದಂತ ಸಂದರ್ಭದಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದ್ರು ಖಂಡಿತ ಇಲ್ಲಿ ಉಗ್ರಪ್ಪ ಅವರ ವಿಚಾರನೆ ನಾವು ಮಾತಾಡೋದಾದ್ರೆ ಟೈಮ್ ಯಾವ ತರ ಇರತ್ತೆ ಅದೃಷ್ಟ ಹೆಂಗ್ ಕೈ ಕೊಡತ್ತೆ ಅಂತ ಉಪಚುನಾವಣೆಯಲ್ಲಿ ನಿಂತಾಗ ಗೆಲುವನ್ನ ಸಾಧಿಸಿದ್ರು ಒಂದೇ ವರ್ಷಕ್ಕೆ ಸೀಮಿತ ಆಯ್ತು ನೆಕ್ಸ್ಟ್ ಮತ್ತೆ ಚುನಾವಣೆ ನಡೆಯುತ್ತೆ ಆಕ್ ಸೋಲನ ಅನುಭವಿಸ್ತಾರೆ ಅಂದ್ರೆ ಅಷ್ಟು ಕೊಟ್ಟಂತ ಟೈಮ್ ಅಲ್ಲಿ ಜನ ಕೊಟ್ಟಂತ ಟೈಮ್ ಅಲ್ಲಿ ಏನ್ ಮಾಡಿದ್ರು ಅವರು ಅಂತ ಯಾಕಂದ್ರೆ ಅವರು ಇಲ್ಲೆಲ್ಲೋ ಇತ್ಕೊಂಡು ನಾನು ಬಳ್ಳಾರಿ ಹೋಗ್ತೀನಿ ಅಲ್ಲಿ ನಾನು ಜನರ ಸೇವೆ ಮಾಡ್ತೀನಿ ಅಂತಂದ್ರೆ ಅದೊಂದ್ ದೊಡ್ಡ ಪ್ರಶ್ನೆ ಆಗುತ್ತೆ ಜನ ಏನು ಈಗಿನ ಜನ ಏನ್ ಹುಡುಕ್ತಾರೆ ಅಂತಂದ್ರೆ ಈಗ ಟ್ರೆಂಡ್ ಆಗಿದೆ ಕೈಗೆ ಸಿಗ್ಬೇಕು ಫಸ್ಟ್ ಸಂಸದರಾಗ್ಲಿ ಶಾಸಕರಾಗ್ಲಿ ನಮ್ಮ ಅಳಲನ್ನ ಅವರು ಕೇಳ್ಬೇಕಾಗತ್ತೆ ಅಂತ ಸೊ ಸಾಕಷ್ಟು ನೀರಿನ ಸಮಸ್ಯೆ ಇರಬಹುದು ರಸ್ತೆ ಸಮಸ್ಯೆ ಇರಬಹುದು ಆ ತುಂಗಭದ್ರಾ ಡ್ಯಾಮ್ ಇದ್ರೂ ಕೂಡ ಅದು ಎಷ್ಟ್ರ ಮಟ್ಟಗಲ್ಲಿ ನೀರಿಗೆ ಒಂದು ವ್ಯಕ್ತವಾಗಿದೆ ಯಾಕಂದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಪವಿತ್ರ ಅದೇ ರೀತಿ ರೀತಿಯಾದಂತಹ ಸಮಸ್ಯೆ ಇರುತ್ತೆ ಖಂಡಿತ ಈಗ ಮಳೆ ಕೆಲವೊಂದ್ ಕಡೆ ನಿನ್ನೆಯಿಂದ ಆಗಿದೆ ಜನರು ಖುಷಿ ನಾವು ನೋಡಿದ್ವಲ್ಲ ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ಆದ್ರೆ ಜನರಿಗೆ ಬೇಕಾಗಿರುವಂತದ್ದು ರೈತರಿಗೆ ಬೇಕಾಗಿರುವಂತದ್ದು ನಮಗೆ ಎಲ್ಲರಿಗೂ ಬೇಕಾಗಿರುವಂತದ್ದು ಮೂಲಭೂತ ಅವಶ್ಯಕತೆಗಳು ಏನಿದೆ ಅಷ್ಟೇ ಬೇಕಾಗಿರೋದು ಇನ್ನೇನು ಕೂಡ ಬೇಡ ಈಗ ಕುಡಿಯುವ ನೀರಿಗೆ ಸಾಕಷ್ಟು ಪರದಾಡ್ತಾ ಇದೀವಿ ಯಾವೊಬ್ಬ ಸಂಸದರು ಕೂಡ ಈ ನೀರಾವರಿ ವಿಚಾರವಾಗಿ ಧ್ವನಿ ಎತ್ತೇ ಇಲ್ಲ ಕೇಂದ್ರದಲ್ಲಿ ಅದೊಂದೇ ನಾವು ಪ್ರಶ್ನೆ ಮಾಡುವಂತದ್ದು ತರ್ತಾರೆ ಈಗ ಕೃಷ್ಣ ಮೇಲ್ದಂಡೆ ಯೋಜನೆ ಭದ್ರಾ ಮೇಲ್ದಂಡೆ ಯೋಜನೆ ಅಂತ ಬರೀ ಬಾಯಿ ಮಾತಿಗೆ ಹೇಳ್ತಾರೆ ಮಹದಾಯಿ ಯೋಜನೆ ಅಂತ ಹೇಳ್ತಾರೆ ಇನ್ನು ಅದ್ ಹಂಗೆ ಇದೆ ಯಾವುದು ಕೂಡ ಕಂಟಿನ್ಯೂ ಆಗಿಲ್ಲ ಬಳ್ಳಾರಿ ಕ್ಷೇತ್ರದ ವಿಚಾರವಾಗಿ ನೋಡೋದಾದ್ರೆ ಬಿಸಿಲನಾಡು ಕೂಡ ನಮಗೆ ತಿಳಿದಿದೆ ಅದ್ರ ಜೊತೆಗೆ ಅಲ್ಲಿ ನೀರ ನೀರಿಗೆ ಸಮಸ್ಯೆ ಇದೆ ಅನ್ನುವಂಥದ್ದು ಕೂಡ ತಿಳಿದ್ರೆ ರಸ್ತೆಗಳು ಬಹಳ ಇಕ್ಕಟ್ಟಾಗಿವೆ ನಾವು ಸರ್ವೆ ಹೋದಂತ ಸಂದರ್ಭದಲ್ಲೂ ನಾವು ಕಣ್ಣಾರೆ ನೋಡಿದಿವಿ ಅದನ್ನ ನೋಡ್ಬಿಟ್ಟೆ ಹೇಳ್ತಾ ಸುಮ್ ಸಾಧ್ಯ ಇಲ್ಲ ಅಲ್ಲಿನ ಸ್ಥಳೀಯರಿಗೆ ಹೇಗ್ ಆಗ್ಬೇಡ ಅವ್ರ ಜನರು ಕೂಡ ಮೂಲಭೂತ ಸೌಕರ್ಯಗಳಿಗೆ ವಿಚಾರವಾಗಿ ನಾವು ಮತವನ್ನ ಹಾಕ್ತೀವಿ ಅಂತಂದ್ರೆ ಧೂಳಿನ ಮಧ್ಯದಲ್ಲಿ ಹೋಗ್ತಿದೀವಿ ಅನ್ನುವಂಥದ್ದು ಈಗಲೂ ಕೂಡ ಅಲ್ಲಿ ಮೈನಿಂಗ್ ಅವೆಲ್ಲ ಕೂಡ ನಡೀತಾ ಇದೆ ಅದನ್ನು ಕೂಡ ಗಮನಿಸಬೇಕು ಅದಕ್ಕೆಲ್ಲ ಸ್ಟಾಪ್ ಮಾಡಬೇಕು ಅಲ್ಲಿನ ಶಾಸಕರು ಸಂಸದರಾದವರು ಖಂಡಿತವಾಗ್ಲು ಹಾಗಿದ್ರೆ ಪವಿತ್ರ ರಾಜ್ ನ್ಯೂಸ್ ಸರ್ವೆಯಲ್ಲಿ ರಿಸಲ್ಟ್ ಹೇಗಿದೆ ಅಂತ ನೋಡ್ತಾ ಹೋಗೋಣ ಶ್ರೀರಾಮುಲು ಆಗಿರ್ಬೋದು ತುಕಾರಾಮ್ ಆಗಿರ್ಬೋದು ಈಗ ನಾವು ಆಲ್ರೆಡಿ ಕಾಲ್ ಎಷ್ಟು ಬಂದಿತ್ತು ಅದ್ರಲ್ಲಿ ಎಷ್ಟು ಮತಗಳನ್ನ ಹಾಕಿದ್ದಾರೆ ಅನ್ನುವ ವಿಚಾರದಲ್ಲೇ ಗೊತ್ತಾಗ್ಬಿಟ್ಟಿದೆ ಯಾರು ಇಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಯಾರು ಜನರಿಗೆ ಓಲುವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹಾಗಿದ್ರೆ ಪರ್ಸೆಂಟೇಜ್ ಲೆಕ್ಕ ಹೇಗಿದೆ ಪವಿತ್ರ ಖಂಡಿತ ಏನು ರಾಜ್ ನ್ಯೂಸ್ ನ ಸರ್ವೆಯ ರಿಸಲ್ಟ್ ಅನ್ನ ನಾವು ನೋಡೋದಾದ್ರೆ ಒಟ್ಟಾರೆ ಬಂದಂತಹ ಕಾಲ್ಸ್ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ಎಂಟು ಸಾವಿರದ ಇನ್ನೂರ ತೊಂಬತ್ತೆಂಟು ಅದರಲ್ಲಿ ಬಿ ಶ್ರೀರಾಮುಲು ಅವರಿಗೆ ಸಿಕ್ಕಿರೋದು ಐವತ್ ಮೂರು ಪರ್ಸೆಂಟ್ ಅಂದ್ರೆ ಐದು ಸಾವಿರದ ತೊಂಬತ್ತಾರು ಕರೆಗಳು ಇತ ಈ ತುಕಾರಾಮ್ ಅವರಿಗೆ ಕರೆಗಳು ಸ್ವೀಕಾರ ಆಗಿರೋದು ಮೂರು ಸಾವಿರದ ಇನ್ನೂರ ಎರಡು ಅಂದ್ರೆ ನಲವತ್ತೇಳು ಪರ್ಸೆಂಟ್ ಮತದಾನವನ್ನ ಅವರು ಪಡೆದುಕೊಂಡಿದ್ದಾರೆ ಇದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆಯವರೆಗೂ ನಡೆದಂತಹ ರಾಜ್ ನ್ಯೂಸ್ ನ ಮೆಗಾ ಸರ್ವೆಯ ಮೆಗಾ ರಿಸಲ್ಟ್ ಅಂತ ಹೇಳ್ಬೋದು ಜೊತೆಗೆ ಕೊನೆಯ ಒಂದು ಕ್ಷೇತ್ರ ನಾವು ಮಾಡಿದಂತ ಸರ್ವಿಯಲ್ಲಿ ಕೊನೆಯ ಕ್ಷೇತ್ರ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಸೊ ಬಳ್ಳಾರಿ ಎಷ್ಟು ಬಿಸಿಲಿದೆಯೋ ಬಿಸಿಲಿನ ನಾಡಲ್ಲಿ ಅಷ್ಟೇ ಹೀಟ್ ಮೂಮೆಂಟ್ ಈ ಬಾರಿ ಲೋಕಸಭಾ ಅಖಾಡದಲ್ಲಿ ಇದೆ ಅನ್ನೋದಕ್ಕೆ ಇದೆ ಸಾಕ್ಷಿ ಯಾಕಂದ್ರೆ ಶ್ರೀರಾಮುಲು ಅವ್ರಿಗೂ ಈ ತುಕಾರಾಮ್ ಅವ್ರಿಗೂ ಬಂದಿರೋದು ಕೇವಲ ಒಂದು ಐದು ಪರ್ಸೆಂಟೇಜ್ ಆಚೆ ಈಚೆ ಇರಬಹುದು ಅಂದ್ರೆ ಎರಡ್ ಸಾವಿರ ಮತಗಳ ಆಚೆ ಈಚೆ ಇರಬಹುದು ಇಲ್ಲಿ ಹೋಗ್ತಾ ಹೋಗ್ತಾ ಮತದಾರ ಯಾರಿಗೆ ಜೈಕಾರವನ್ನ ಹಾಕ್ತಾರೆ ಅನ್ನೋದು ನಮಗೆ ಜೂನ್ ನಾಲ್ಕರ ನಂತರ ಅಷ್ಟೇ ಗೊತ್ತಾಗತ್ತೆ ಈ ಭಾಗದಲ್ಲಿ ಮೇ ಏಳನೇ ತಾರೀಕು ಚುನಾವಣೆ ನಡೆಯುತ್ತೆ ಅಂದ್ರೆ ಎರಡನೇ ಹಂತದ ಚುನಾವಣೆಗೆ ಒಳಪಡುತ್ತೆ ಬಳ್ಳಾರಿ ಸೊ ಬಳ್ಳಾರಿಯಲ್ಲಿ ಏಳನೇ ತಾರೀಕು ನಡೆಯುವಂತಹ ಮತದಾನದಲ್ಲಿ ಈಗಾಗಲೇ ಫುಲ್ ಬ್ಯುಸಿ ಆಗಿದ್ದಾರೆ ಇನ್ ಮುಂದೆ ಅಬ್ಬರದ ಪ್ರಚಾರವನ್ನ ಕೂಡ ಅಲ್ಲಿ ಮಾಡ್ತಾರೆ ನಾಮಿನೇಷನ್ ಆಗಿರ್ಬೋದು ಎಲ್ಲಾ ಕೂಡ ಜೋರಾಗಿ ನಡೀತಾ ಇದೆ ನಡುವೆ ಈಗ ಶ್ರೀರಾಮುಲು ಅವ್ರಿಗೆ ಸಿಕ್ಕಿರೋದು ಪರ್ಸೆಂಟೇಜ್ ಬಾರಿ ಶಾಸಕ ಕಳ್ಕೊಂಡ್ರು ಕಳ್ಕೊಂಡು ಎಷ್ಟೋ ಜನ ಶಾಸಕ ಸ್ಥಾನ ಕಳ್ಕೊಂಡು ಅವರಿಗೆ ಟಿಕೆಟೇ ಕೊಟ್ಟಿಲ್ಲ ಈ ಬಾರಿ ಶಾಸಕರಾದವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಎಷ್ಟೋ ಕಡೆಗಳಲ್ಲಿ ಸೊ ಅದನ್ನ ಯಾವ ತರ ಈಗ ಸರಿ ಮಾಡ್ಕೊಂಡಿರ್ತಾರೆ ಈ ಒಂದು ವರ್ಷದ ಅವಧಿಯಲ್ಲಿ ಶ್ರೀರಾಮುಲು ಅವರು ಅವರ ತಪ್ಪಿನ ಅರಿವು ಯಾವತರ ಆಗಿರುತ್ತೆ ಅವರಿಗೆ ಒಂದ್ ರೀತಿ ವಿಧಾನಸಭಾ ಚುನಾವಣೆ ದೊಡ್ಡ ಹೊಡೆತವೆ ಕೊಟ್ಟಿತ್ತು ಅವರು ಎಕ್ಸ್ಪೆಕ್ಟ್ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದೀನಿ ಜನರ ಎಲ್ಲೋ ಒಂದ್ ಕಡೆ ಕೈ ಹಿಡಿತಾರೆ ನಂಬಿಕೆ ಇತ್ತು ಅದ್ರ ಜೊತೆಗೆ ಇವರು ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲೂ ಕೂಡ ಈ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಗೆಲುವನ್ನ ಸಾಧಿಸಿದ್ರು ಈ ಬಾರಿ ಚುನಾವಣೆಯಲ್ಲೂ ಕೂಡ ಗೆಲುವನ್ನ ಸಾಧಿಸ್ತೀನಿ ಅನ್ನುವಂತ ಈ ರಾಜೀನಾಮೆಯಿಂದ ತೆರ ತೆರವಾದ ನಂತರ ಉಗ್ರಪ್ಪ ಅವರು ಉಪ ಚುನಾವಣೆಯಲ್ಲಿ ಗೆದ್ದಿದ್ರು ಅಷ್ಟೇ ಅದಾದ ನಂತರವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಲ್ಲಿ ಪ್ರಮುಖವಾಗಿರುವಂತಹ ಅಂಶ ಏನಪ್ಪಾ ಅಂದ್ರೆ ಬಳ್ಳಾರಿ ಕ್ಷೇತ್ರಕ್ಕೆ ಕೆಲವೊಂದಿಷ್ಟು ಹೈಟೆಕ್ ವಿಚಾರ ಮಾತಾಡೋದಾದ್ರೆ ಪವಿತ್ರ ಅಲ್ಲಿ ಸರಿಯಾದಂತ ಆಸ್ಪತ್ರೆ ಫೆಸಿಲಿಟೀಸ್ ಇಲ್ವಂತೆ ಅಲ್ಲಿ ಒಂದು ಹೈಟೆಕ್ ಆಸ್ಪತ್ರೆ ಬೇಕು ನಮಗೆ ಮೂಲಭೂತ ಸೌಕರ್ಯ ಇರುವಂತೂ ಕೂಡ ಕಡೆ ಸಿಗಬೇಕು ನಾವು ಆಸ್ಪತ್ರೆಗೆ ಹೋಗಬೇಕು ಅಂತಂದ್ರೆ ಬೇರೆ ದೂರನ್ನ ಅವಲಂಬಿಸಬೇಕಾಗುತ್ತೆ ನಮ್ಮ ಜಿಲ್ಲೆಯನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗತ್ತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಹೈಟೆಕ್ ಆಸ್ಪತ್ರೆಗಳು ಇರುತ್ತೆ ಆದ್ರೆ ಯಾಕಂದ್ರೆ ನಮ್ಮ ಇಲ್ಲ ಹಿಂದೆ ಇದ್ದಂತ ದೇವೇಂದ್ರಪ್ಪರವರು ಹೆಸರಿಗಷ್ಟೇ ಸೀಮಿತವಾಗಿದ್ರು ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿಲ್ಲ ಅನ್ನುವಂಥದ್ದು ಹೇಳಿಕೆ ಕೊಡ್ತಾರೆ ಜೊತೆಗೆ ಈ ಕೆಲವೊಂದಿಷ್ಟು ಊರ್ಗಳಿಗೆ ಬಸ್ ಫೆಸಿಲಿಟೀಸೇ ಇಲ್ವಂತೆ ಈಗ ಬಸ್ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇರ್ತಾರೆ ಈಗ ಮುಂದಿನ ಮುಂದಿನ ದಿನಗಳಲ್ಲಿ ನಾವು ಯುವಕರಿಗೆ ಆದ್ಯತೆ ಇಡಿ ದೇಶವೇ ಯುವಕರ ಕೈಲಿದೆ ಯುವಕರನ್ನ ಪ್ರತಿನಿಧಿಸುತ್ತೆ ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕಾಲೇಜ್ಗಳಿಗೆ ಹೋಗ್ಬೇಕಾಗುತ್ತೆ ನಾವು ಕಾಲೇಜ್ ದಿನಗಳಲ್ಲಿ ಅನುಭವಿಸಿದೀವಿ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಈಗಲೂ ಕೂಡ ಅದೇ ರೀತಿ ಪರಿಸ್ಥಿತಿ ಇನ್ನೂ ಇದೆ ಅಂದ್ರೆ ಸಾರಿಗೆ ವ್ಯವಸ್ಥೆ ಸರಿಯಾಗಿ ಕೆಲವೊಂದಿಷ್ಟು ಪ್ರದೇಶಗಳಿಗೆ ಆಗ್ತಾ ಇಲ್ಲ ಅಂತಂದ್ರೆ ಸಂಸದರಾದಂತಹ ಅದ್ರ ಬಗ್ಗೆ ಅತಿ ಹೆಚ್ಚಾಗಿ ಗಮನ ಕೂಡ ಅರಿಸಬೇಕಾಗುತ್ತೆ ಇನ್ನ ಕೆಲವೊಂದಿಷ್ಟು ಕಡೆ ಒಳಚರಂಡಿ ವ್ಯವಸ್ಥೆ ಇಲ್ವಂತೆ ರಸ್ತೆಗಳು ಸರಿಯಾಗಿಲ್ವಂತೆ ಈಗ ಜನರು ಕರೆ ಮಾಡಿ ಹೇಳಿರಬಹುದು ಏನ್ ಇವರಿಗೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ತ್ರೀ ಪರ್ಸೆಂಟ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಬರುತ್ತೆ ಜನಗಳ ಒಂದು ಅಭಿಪ್ರಾಯ ಇದಿಷ್ಟಾದ್ರೂ ಬಂದಿದೆಯಲ್ಲ ಅದು ಖುಷಿ ಪಡ್ಬೇಕು ಅವರು ಇನ್ನ ಎಲೆಕ್ಷನ್ ಆದ ನಂತರವಾಗಿ ಜನರು ಅವರನ್ನ ಮತ್ತಷ್ಟು ನಂಬಬೇಕು ಅಂತಂದ್ರೆ ಕೇವಲ ಭರವಸೆ ಮಾತ್ರ ಕೊಟ್ಟೋಗೋದಲ್ಲ ಅದನ್ನ ಈಡೇರಿಸುವಂತ ಹೊಣೆಗಾರಿಕೆ ಕೂಡ ಪ್ರತಿಯೊಬ್ಬ ಸಂಸದನಿಗಿರುತ್ತೆ ಈಗ ಈ ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ ತುಕಾರಾಮ್ ಅವರಿಗೆ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಎಂಟು ವಿಧಾನಸಭೆಗಳಲ್ಲಿ ಗೆಲುವನ್ನ ಸಾಧಿಸಿರುವಂತದ್ದು ಕಾಂಗ್ರೆಸ್ ಪಕ್ಷವೇ ಅತಿ ಹೆಚ್ಚಾಗಿ ಆ ಒಂದು ಕ್ಷೇತ್ರಗಳಲ್ಲಿ ಸಂಘಟನೆ ಮಾಡಿಕೊಂಡು ಬಲ ಹೆಚ್ಚಿಗೆ ಮಾಡ್ಕೊಂಡು ಮತ್ತಷ್ಟು ಹೈ ವೋಲ್ಟೇಜ್ ಕ್ರಿಯೇಟ್ ಮಾಡ್ಬೇಕು ಅಂತ ಅಂದ್ರೆ ಅಲ್ಲಿನ ನಾಯಕರು ಕೈ ಜೋಡಿಸ್ಬೇಕಾಗುತ್ತೆ ಈಗ ಐದು ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ ಅಂದ್ರೆ ಓ ಈಸಿಯಾಗಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಲ್ಲ ಜನರ ಇಲ್ಲಿ ಆಯ್ಕೆ ಮಾಡ್ಕೊಳ್ತಿರೋದು ವ್ಯಕ್ತಿ ಅಲ್ಲ ಪಕ್ಷ ನೋಡಿ ಕೇಂದ್ರಕ್ಕೆ ಯಾರು ಬೇಕು ಅನ್ನುವಂಥದ್ದನ್ನ ಆಯ್ಕೆ ಮಾಡ್ಕೊಳ್ತಾ ಇದು ಒಂದು ರೀತಿ ದೊಡ್ಡ ಹೊಡೆತಾನೆ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಏನೋ ಸ್ಟ್ರಾಟಜಿ ವರ್ಕ್ ಆಯ್ತು ಕಾಂಗ್ರೆಸ್ ಪಕ್ಷದ್ದು ಅದು ಪಂಚ ಗ್ಯಾರಂಟಿಗಳ ಮುಖಾಂತರವಾಗಿ ಅದ್ ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡ್ಕೊಂಡು ಅವರಿಗೆ ಆಶ್ಚರ್ಯ ಆಗಿತ್ತು ಅಂತಂದ್ರೆ ಅದೊಂದ್ ರೀತಿ ಶಾಕ್ ಆಗಿತ್ತು ಅದೇ ವರ್ಕ್ಔಟ್ ಆಗುತ್ತೆ ಅಂತ ಈಗ ಅಂದ್ಕೊಂಡು ಲೋಕಸಭಾ ಚುನಾವಣೆ ಮಾಡ್ತಿದ್ದಾರೆ ಅದ್ರಲ್ಲಿ ಜನರು ಪ್ರತಿ ನಾವೇ ಎಷ್ಟೋ ಜನ ನೋಡ್ತೀವಿ ಕೇಳ್ತೀವಿ ಪ್ರತಿನಿತ್ಯ ನಮಗೆ ರಾಜ್ಯದ ಬೇಕಾಗಿಲ್ಲ ದೇಶ ಮೋದಿ ನಾವು ಹಾಕುವಂತದ್ದು ಯಾರೇ ಒಂದೊಂದು ಕ್ಷೇತ್ರದಲ್ಲಿ ಎಂ ಪಿ ಯಾರ ಅನ್ನೋದೇ ಗೊತ್ತಿಲ್ಲ ಅವರಿಗೆ ಅವರ ಹೆಸರುಗಳು ಕೂಡ ಗೊತ್ತಿರಲ್ಲ ಈಗ ಕೇಳ್ತಾರೆ ಯಾರು ಹೇಳಿ ನಿಂತಿರೋದು ಇರುವಂತಹ ನಾಯಕನ ಹೆಸರು ಅಷ್ಟೇ ಗೊತ್ತಿರುತ್ತೆ ಆ ಕ್ಷೇತ್ರದಲ್ಲಿ ಕಾದ್ ನೋಡೋಣ ಪವಿತ್ರ ಏನಾಗುತ್ತೆ ಅಂತ ನಮ್ಮ ಸರ್ವೆಯಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲಿ ಬಿ ಶ್ರೀರಾಮುಲು ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರುವಂತಹ ಬಿ ಶ್ರೀ ಾಮುಲ್ ಅವರು ಗೆಲುವನ್ನ ಸಾಧಿಸ್ತಾರೆ ಜನರು ಸಾಕಷ್ಟು ಒಲವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಇನ್ನು ಶತಾಗತಾಯ ಸ್ವಲ್ಪ ಎಫರ್ಟ್ ಅನ್ನ ಹಾಕಬೇಕಾಗುತ್ತೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತೀವಿ